ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹುಲಿಕಲ್ ಘಾಟ್ನ ಒಂದು ಹಾಂಟೆಡ್ ಬಸ್ನಲ್ಲಿ ನಡೆದ ರಿಯಲ್ ಹಾರರ್ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ರಾಜ್ಯದಲ್ಲಿ ಆಗುಂಬೆ ಘಾಟ್, ಚಾರ್ಮಡಿ ಘಾಟ್, ಶಿರಾಡಿ ಘಾಟ್, ಹುಲಿಕಲ್ ಘಾಟ್ ಇಂಥ ಎಷ್ಟೋ ಸುಂದರವಾದ ಘಾಟ್ ರಸ್ತೆಗಳು ಇದ್ದಾವೆ. ಅದರಲ್ಲಿ ಕೆಲವೊಂದು ಘಾಟ್ ರಸ್ತೆಗಳು ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೋ, ರಾತ್ರಿ ಆದರೆ ಅದೇ ಘಾಟ್ ರಸ್ತೆಗಳು ಭೂತ ಪ್ರೇತ ಪಿಶಾಚಿಗಳಿಂದ ಅಷ್ಟೇ ಭಯಂಕರವಾಗಿ ಬದಲಾಗುತ್ತೆ. ಅಂಥದ್ದೇ ಒಂದು ಭಯಂಕರವಾದ ಘಾಟ್ ರಸ್ತೆ ಈ ಹುಲಿಕಲ್ ಘಾಟ್. ಈ ಘಾಟ್ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಹಾಂಟೆಡ್ ಬಸ್ನಲ್ಲಿ ನಡೆದ ರಿಯಲ್ ಹಾರರ್ ಸ್ಟೋರಿಯನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಹುಲಿಕಲ್ ಘಾಟ್ ರಸ್ತೆಯಲ್ಲಿ ರಿಯಲ್ ಹಾರರ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಅಭಿ ಅಂತ. ಇನ್ನು ಅಭಿ ಮೂಲತಃ ಕುಂದಾಪುರದವನಾಗಿದ್ದು ಅಲ್ಲೇ ಒಂದು ಸಣ್ಣ ಬಿಸ್ನೆಸ್ನ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಅಭಿಗೆ 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದು ಹೆಂಡತಿ ಗೀತಾ ಗರ್ಭಿಣಿಯಾಗಿರ್ತಾಳೆ. ಸೊ ಅಭಿ ಹೆಂಡತಿ ಗೀತಾನ ಡೆಲಿವರಿಗೆ ಅಂತ ಅವಳ ತವರು ಮನೆಗೆ ಕಳಿಸ್ಕೊಟ್ಟಿರ್ತಾನೆ. ಆದ್ದರಿಂದ ಅಭಿ ಮತ್ತು ಅವನ ತಂದೆ ತಾಯಿ ಕುಂದಾಪುರದಲ್ಲೇ ಇರ್ತಾರೆ. ಗೀತಾ ಮಾತ್ರ ಅವರ ತಾಯಿ ಮನೆಯಲ್ಲಿ ಇರ್ತಾಳೆ. ಸೊ ಒಂದು ದಿನ ರಾತ್ರಿ ಅಭಿ ನಿದ್ದೆ ಮಾಡ್ತಾ ಇರುವಾಗ ಒಂದು ಫೋನ್ ಕಾಲ್ ಬರುತ್ತೆ. ಆಗ ಅಭಿ ನಿದ್ದೆಯಿಂದ ಎದ್ದು ಫೋನ್ ಪಿಕ್ ಮಾಡಿ ಹಲೋ ಅಂತ ಹೇಳ್ತಾನೆ. ಆ ಕಡೆಯಿಂದ ಅಭಿ ಅವರ ಮಾವ ಅಂದರೆ ಗೀತಾಳ ತಂದೆ ಅಭಿ ಜೊತೆ ಫೋನ್ನಲ್ಲಿ ಈ ರೀತಿ ಹೇಳ್ತಾರೆ. ಅಲ್ಲಿ ಅಂದರೆ ಗೀತಾಳಿಗೆ ಡೆಲಿವರಿ ನೋವು ಕಾಣಿಸ್ಕೊಂಡಿದೆ. ಇಂಥ ಟೈಮ್ನಲ್ಲಿ ನೀವು ಅವಳ ಜೊತೆ ಇದ್ದರೆ ತುಂಬ ಒಳ್ಳೆಯದು, ನೀವು ಆದಷ್ಟು ಬೇಗ ಹೊರಟು ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಅಭಿ ಸರಿ ಆಯಿತು ಮಾವ, ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಸೊ ಅಭಿ ಗೀತಾಳ ತಾಯಿಯ ಮನೆಗೆ ಹೋಗಬೇಕು ಅಂದರೆ ಹುಲಿಕಲ್ ಘಾಟ್ನ ದಾಟ್ಕೊಂಡೇ ಹೋಗಬೇಕಾಗಿತ್ತು. ಅಷ್ಟೊತ್ತಲ್ಲಿ ಸಡನ್ನಾಗಿ ಫೋನ್ ಬಂದಿದ್ದಕ್ಕೆ ಅಭಿ ಭಯ ಬಿದ್ದು ಮಧ್ಯರಾತ್ರಿ 12 ಗಂಟೆ ಆಗಿದೆ ಅಂತಲೂ ಯೋಚನೆ ಮಾಡಿದೆ. ತಕ್ಷಣ ಬೈಕ್ ಕೀ ತಗೊಂಡು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಒಂದು ಮಾತು ಹೇಳಿ ಅಲ್ಲಿಂದ ಗೀತಾಳ ಊರಿನ ಕಡೆಗೆ ಹೊರಡ್ತಾನೆ. ಈ ರೀತಿ ಅಭಿ ಹುಲಿಕಲ್ ಘಾಟ್ನಲ್ಲಿ ಹೋಗ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಅವನ ಬೈಕ್ ನಿಂತು ಹೋಗುತ್ತೆ. ಆಗ ಅಭಿ ಏನಾಯಿತು ಅಂತ ಕೆಳಗಿಳಿದು ಬೈಕ್ ಚೆಕ್ ಮಾಡಿದಾಗ ಆಗ ಅವನಿಗೆ ಗೊತ್ತಾಗುತ್ತೆ. ಬರೋ ಅವಸರದಲ್ಲಿ ಬೈಕ್ನಲ್ಲಿ ಪೆಟ್ರೋಲ್ ಇದೆಯಾ ಇಲ್ವಾ ಅಂತ ಕೂಡ ಯೋಚನೆ ಮಾಡಿದೆ, ಬಂದುಬಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಅಭಿ ಬೇರೆ ದಾರಿ ಇಲ್ಲದೆ ಅಷ್ಟೊತ್ತಲ್ಲಿ ಸ್ನೇಹಿತರಿಗೆ ಕಾಲ್ ಮಾಡಿ ಹೆಲ್ಪ್ ಕೇಳೋಣ ಅಂತ ಎಲ್ರಿಗೂ ಕಾಲ್ ಮಾಡ್ತಾನೆ. ಆದರೆ ಯಾರೊಬ್ಬರು ಕೂಡ ಫೋನ್ ಪಿಕ್ ಮಾಡೋದಿಲ್ಲ. ಒಂದು ಕಡೆ ಮಧ್ಯರಾತ್ರಿ ಆಗಿದೆ, ಮತ್ತೊಂದು ಕಡೆ ಹೆಂಡತಿ ಗೀತಾ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತ ಚಿಂತೆ ಬೇರೆ. ಈ ರೀತಿ ಅಭಿ ಅಸಹಾಯಕನಾಗಿ ರಸ್ತೆಯಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಸುತ್ತಲೂ ಕಗ್ಗತ್ತಲು ಆವರಿಸಿಕೊಂಡಿರುತ್ತೆ. ಆ ಘಾಟ್ ರಸ್ತೆಯ ದಟ್ಟವಾದ ಮರಗಳನ್ನು ನೋಡಿ ಅಭಿಗೆ ಸ್ವಲ್ಪ ಭಯ ಆಗುತ್ತೆ. ಈ ರೀತಿ ಅಭಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಆಗ ಅಭಿಗೆ ಆ ಕಡೆಯಿಂದ ಯಾವುದೋ ಒಂದು ಕಾರ್ ಬರ್ತಾ ಇರೋ ರೀತಿ ಅನಿಸುತ್ತೆ. ಸದ್ಯ ಯಾವುದೋ ಒಂದು ಕಾರ್ ಬರ್ತಾ ಇದೆಯಲ್ವಾ, ಹೇಗಾದರೂ ಮಾಡಿ ಹೆಲ್ಪ್ ಕೇಳಿ ಈ ಘಾಟ್ ರಸ್ತೆಯನ್ನು ದಾಟಿಬಿಡಬೇಕು ಅಂತ ಅನ್ಕೋತಾನೆ. ಆದರೆ ನೋಡ್ತಾ ನೋಡ್ತಾ ಅಭಿಗೆ ಗೊತ್ತಾಗುತ್ತೆ ಅದು ಕಾರಲ್ಲ, ಒಂದು KSRTC ಬಸ್ ಅಂತ. ಸೊ ಅಭಿ ಇನ್ನೂ ಒಳ್ಳೆಯದಾಯಿತು ಅಂತ ಅಂದ್ಕೊಂಡು ಬಸ್ಗೆ ಕೈ ಅಡ್ಡ ಇಡ್ತಾನೆ. ಆಗ ಆ ಬಸ್ ಅಭಿ ಬಳಿ ಬಂದು ನಿಂತ್ಕೊಳ್ಳುತ್ತೆ. ಆ ಬಸ್ನ ನೋಡಿದ ತಕ್ಷಣ ಅಭಿಗೆ ಸ್ವಲ್ಪ ಡೌಟ್ ಬರುತ್ತೆ. ಯಾಕಂದರೆ ಬಸ್ನಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ನ ಬಿಟ್ಟು ಒಬ್ಬ ಪ್ಯಾಸೆಂಜರ್ ಕೂಡ ಇರಲಿಲ್ಲ. ಮತ್ತು ಇಷ್ಟೊತ್ತಲ್ಲಿ ಈ ರೂಟ್ನಲ್ಲಿ ಯಾವುದು ಬಸ್ ಇಲ್ವಲ್ಲ, ಇವತ್ತು ಮಾತ್ರ ಹೇಗೆ ಬಂತು ಅಂತ ಅನ್ಕೋತಾನೆ. ಆದರೆ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ಅಲ್ಲಿ ಗೀತಾಳ ಪರಿಸ್ಥಿತಿ ಹೇಗೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಬಸ್ ಹತ್ತೋದಕ್ಕೆ ಅಂತ ಡೋರ್ ಹತ್ತಿರಕ್ಕೆ ಹೋಗ್ತಾನೆ. ಆಗ ಒಳಗಿದ್ದ ಕಂಡಕ್ಟರ್ ಡೋರ್ ಹತ್ತಿರ ಬಂದು ಏನಪ್ಪ ಇಲ್ಲಿದೆಯಾ ಅಂತ ಕೇಳ್ತಾನೆ. ಆಗ ಅಭಿ ತನಗಾದ ಘಟನೆಯನ್ನು ಎಲ್ಲ ವಿವರಿಸ್ತಾನೆ. ಅದನ್ನು ಕೇಳಿಸ್ಕೊಂಡ ಕಂಡಕ್ಟರ್ ಸರಿ ಆಯಿತು ಬಸ್ ಹತ್ತಿ, ಆದರೆ ಈಗಲೇ ಹೇಳ್ತಾ ಇದ್ದೀನಿ ಬಸ್ನಲ್ಲಿ ನನ್ನ ಮತ್ತು ಡ್ರೈವರ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಭಿ ಓಕೆ ಅಂತ ಹೇಳ್ತಾನೆ. ಆದರೂ ಅಭಿಗೆ ಮನಸ್ಸಿನಲ್ಲಿ
ಮತ್ತೊಂದು ಪ್ರಶ್ನೆ. ಅದೇನೆಂದರೆ ನಾನೇನೋ ಬಸ್ನ ಹತ್ಕೋತೀನಿ, ಆದರೆ ನನ್ನ ಬೈಕ್ ಗತಿ ಏನು ಅಂತ ಅನ್ಕೋತಾನೆ. ಇದನ್ನು ಅಭಿ ಮನಸ್ಸಿನಲ್ಲಿ ಅಂದುಕೊಂಡಿದ್ದು. ಆದರೆ ಕಂಡಕ್ಟರ್ ಅದೇ ಟೈಮ್ಗೆ ಕರೆಕ್ಟಾಗಿ ಬೈಕ್ ವಿಷಯ ಬಿಡ್ರಿ, ಎತ್ತಿ ಬಸ್ ಮೇಲೆ ಹಾಕಿದ್ರೆ ಆಯಿತು ಅಂತ ಹೇಳ್ತಾನೆ. ಆಗ ಅಭಿ ಮೋಸ್ಟ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರೂ ಸೇರಿ ಮೇಲಕ್ಕೆ ಹಾಕ್ತಾರೇನೋ ಅಂತ ಅಂದ್ಕೊಂಡು ಬಸ್ ಹತ್ತಿ ವಿಂಡೋ ಸೀಟ್ ಪಕ್ಕದಲ್ಲೇ ಕೂತ್ಕೋತಾನೆ. ಆದರೆ ನೋಡ್ತಾ ಇದ್ದಂತೆ ಕಂಡಕ್ಟರ್ ಒಬ್ಬನೇ ಬೈಕ್ನ ಎತ್ತಿ ಬಸ್ ಹತ್ತಿ ಬಸ್ ಮೇಲಕ್ಕೆ ಹಾಕ್ತಾನೆ. ಅದನ್ನು ನೋಡಿ ಅಭಿಗೆ ಸ್ವಲ್ಪ ಗಾಬರಿಯಾಗುತ್ತೆ. ಆದರೆ ಬೇರೆ ದಾರಿ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಇದಾದ ನಂತರ ಬಸ್ ಒಂದು 10 ನಿಮಿಷ ಮೂವ್ ಆಗೋದೇ ಇಲ್ಲ, ಅದೇ ಜಾಗದಲ್ಲಿ ನಿಂತ್ಕೊಂಡಿರುತ್ತೆ. ಆಗ ಅಭಿ ಕಂಡಕ್ಟರ್ ಹತ್ತಿರ ಹೋಗಿ ಬೇಗ ಗಾಡಿ ತೆಗೀರಿ ಅಂತ ಹೇಳ್ತಾನೆ. ಆಗ ಡ್ರೈವರ್ ಬಸ್ನ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾನೆ. ಇದಾಗಿ ಒಂದಷ್ಟು ಕಿಲೋಮೀಟರ್ಗಳು ಮುಂದೆ ಹೋದ್ಮೇಲೆ ಅಭಿಗೆ ಯಾರೋ ಅವನ ಸೀಟ್ ಹಿಂದೆ ಕೂತ್ಕೊಂಡಿರೋ ಥರ ಒಂದು ವಿಚಿತ್ರವಾದ ಫೀಲಿಂಗ್ ಬರುತ್ತೆ. ಆದರೆ ಅಭಿಗೆ ಗೊತ್ತಿತ್ತು ಆ ಬಸ್ನಲ್ಲಿ ಕಂಡಕ್ಟರ್ ಡ್ರೈವರ್ ಮತ್ತು ಅವನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ. ಅದಕ್ಕೆ ಅಭಿ ಸುಮ್ಮನೆ ಆಗ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಮತ್ತೆ ಅಭಿ ಸೀಟ್ ಹಿಂದೆಯಿಂದ ಯಾರೋ ಒಬ್ಬ ವ್ಯಕ್ತಿ ಸರ್ ಲೈಟರ್ ಇದೆಯಾ ಸರ್ ಅಂತ ಕೇಳಿದ ಹಾಗೆ ಅನಿಸುತ್ತೆ. ತಕ್ಷಣ ಅಭಿ ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಇರೋದಿಲ್ಲ. ಮತ್ತೆ ಅಭಿ ಸುಮ್ಮನೆ ಆಗ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿಗೆಲ್ಲ ಅಭಿಗೆ ಬಸ್ ತುಂಬ ಮಕ್ಕಳು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರೋ ಥರ, ಜನ ಮಾತಾಡ್ತಾ ಇರೋ ಥರ, ಬಸ್ ತುಂಬ ಪ್ಯಾಸೆಂಜರ್ಗಳು ಇರೋ ಥರ ವಾಯ್ಸ್ ಕೇಳಿಸೋದು, ಆ ಥರ ಫೀಲ್ ಆಗೋದು, ಈ ರೀತಿ ವಿಚಿತ್ರವಾದ ಅನುಭವ ಆಗುತ್ತೆ. ಆದರೂ ಸ್ವಲ್ಪ ಧೈರ್ಯ ಮಾಡಿಕೊಂಡು ಅಭಿ ಹೆಂಡತಿಯ ಪರಿಸ್ಥಿತಿ ಹೇಗಿದೆ ಅಂತ ವಿಚಾರಿಸೋದಕ್ಕೆ ಫೋನ್ ಕೈಗೆ ತಗೋತಾನೆ. ಆದರೆ ನೋಡಿದ್ರೆ ಫೋನ್ನಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಆಗ ಅಭಿ ಇಷ್ಟೊತ್ತು ನೆಟ್ವರ್ಕ್ ಇತ್ತಲ್ವಾ, ಇದೇನಿದು ಈಗ ಸಡನ್ನಾಗಿ ನೆಟ್ವರ್ಕ್ ಹೋಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಈ ರೀತಿ ಅಭಿ ಎಷ್ಟು ತಾಳ್ಮೆಯಿಂದ ಆ ಬಸ್ನಲ್ಲಿ ಕೂತಿದ್ನೋ ಆ ಬಸ್ನಿಂದ ಬರ್ತಾ ಇದ್ದ ಶಬ್ದಗಳು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ಅಭಿಗೆ ಬಸ್ನಿಂದ ಕೆಳಗೆ ಇಳದೇ ಬಿಡೋಣ ಅಂತ ಅನಿಸುತ್ತೆ. ಆಗ ತಕ್ಷಣ ಅಭಿ ಕಂಡಕ್ಟರ್ ಹತ್ತಿರಕ್ಕೆ ಹೋಗಿ ಸರ್ ನನ್ನ ಫ್ರೆಂಡ್ ಬರ್ತಾ ಇದ್ದಾನಂತೆ, ನಾನು ಇಲ್ಲೇ ಇಳ್ಕೋತೀನಿ, ಬಸ್ ಸ್ಟಾಪ್ ಮಾಡಿ ಸರ್ ಅಂತ ಹೇಳ್ತಾನೆ. ಆಗ ಆ ಕಂಡಕ್ಟರ್ ಅಭಿನ ತುಂಬ ವಿಚಿತ್ರವಾಗಿ ಗುರಾಯಿಸ್ಕೊಂಡು ತುಂಬ ವಿಚಿತ್ರವಾದ ಧ್ವನಿಯಲ್ಲಿ ಒಂದ್ಸರಿ ಬಸ್ ಹತ್ತಿದ ಮೇಲೆ ಜಾಗ ರೀಚ್ ಆಗೋವರೆಗೂ ಇಳಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಆ ಧ್ವನಿ ಮತ್ತು ಕಂಡಕ್ಟರ್ನ ವಿಚಿತ್ರವಾದ ಎಕ್ಸ್ಪ್ರೆಷನ್ ನೋಡಿ ಅಭಿ ಗ್ಯಾರಂಟಿ ಇಲ್ಲಿ ಏನೋ ನಡೀತಾ ಇದೆ, ನಾನು ಈ ಬಸ್ಸಿಂದ ಕೆಳಗೆ ಇಳಿಲೇಬೇಕು ಅಂತ ಅಂದ್ಕೊಂಡು ಧೈರ್ಯ ಮಾಡಿ ಕಂಡಕ್ಟರ್ ಜೊತೆ ಇಲ್ಲ ನಾನು ಇಳಿಲೇಬೇಕು, ಗಾಡಿ ನಿಲ್ಲಿಸ್ಬಿಡಿ, ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ಅಂತ ವಾದ ಮಾಡ್ತಾನೆ. ಆದರೆ ಡ್ರೈವರ್ ಮಾತ್ರ ಏನು ಮಾತಾಡದೆ ಗಾಡಿನ ರೋಡ್ ಪಕ್ಕದಲ್ಲಿ ನಿಲ್ಲಿಸಿ ಇಳ್ಕೊಳ್ಳೋ ಅಂತ ಹೇಳ್ತಾನೆ. ಬಸ್ನಿಂದ ಕೆಳಗಿಳಿದ ಅಭಿ ಹಿಂದೆ ತಿರುಗಿ ನೋಡುವಷ್ಟರಲ್ಲೇ ಅವನನ್ನು ಅವನೇ ನಂಬೋದಕ್ಕಾಗೋದಿಲ್ಲ. ಯಾಕಂದರೆ ಆ ಬಸ್ ಅಲ್ಲಿ ಇರೋದೇ ಇಲ್ಲ, ಮಾಯವಾಗಿ ಹೋಗಿರುತ್ತೆ. ಪಕ್ಕದಲ್ಲಿ ನೋಡಿದ್ರೆ ಅವನ ಬೈಕ್ ಕೂಡ ಯಾವ ಜಾಗದಲ್ಲಿ ಪಾರ್ಕ್ ಮಾಡಿದ್ನೋ ಅದೇ ಜಾಗದಲ್ಲಿ ಇರುತ್ತೆ. ಆಗ ಅಭಿಗೆ ಗೊತ್ತಾಗುತ್ತೆ ನಾನು ಬಸ್ ಹತ್ತಿದ್ದು ಕೂಡ ಇಲ್ಲೇ, ಇಳಿದಿದ್ದು ಕೂಡ ಇದೇ ಜಾಗದಲ್ಲಿ, ಹಾಗಾದರೆ ನಾನು ಇಷ್ಟೊತ್ತು ಟ್ರಾವೆಲ್ ಮಾಡಿದ್ದು ಯಾರ ಜೊತೆ ಅಂತ ಅನಿಸುತ್ತೆ. ಸೊ ಅಭಿ ಬಸ್ ಹತ್ತಿದ್ದು ಟ್ರಾವೆಲ್ ಮಾಡಿದ್ದು ಬೇರೆ ಯಾರ ಜೊತೆನೂ ಅಲ್ಲ, ಒಂದು ಗೋಸ್ಟ್ ಬಸ್ನಲ್ಲಿ. ಇದಾದ ನಂತರ ಅಭಿ ಮತ್ತೆ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಅವರನ್ನು ಕರೆಸ್ಕೊಂಡು ಗೀತಾಳನ್ನು ಆಸ್ಪತ್ರೆಗೆ ಸೇರಿಸ್ತಾನೆ. ನೆಕ್ಸ್ಟ್ ದಿನ ಗೀತಾಳಿಗೆ ಒಂದು ಮುದ್ದಾದ ಹೆಣ್ಣು ಮಗು ಆಗುತ್ತೆ. ಇದು ಹುಲಿಕಲ್ ಘಾಟ್ ರಸ್ತೆಯಲ್ಲಿ ಅಭಿಗೆ ಒಂದು ಗೋಸ್ಟ್ ಬಸ್ನಲ್ಲಿ ಆದ ರಿಯಲ್ ಹಾರರ್ ಎಕ್ಸ್ಪೀರಿಯನ್ಸ್. ನಿಮಗೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.